ನಮಸ್ಕಾರ ವೀಕ್ಷಕರೇ, ನಿನ್ನದೇನಾ ಹೊಸ ಅಧ್ಯಾಯದ ಶುಕ್ರವಾರದ ಸಂಚಿಕೆ ಏನಾಯಿತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ವಿಕ್ರಮ್ ಅಲ್ಲಿ ಎಲ್ಲ ಹುಲಿ ಕುಣಿತ ಅದೆಲ್ಲ ಮಾಡ್ತಾ ಇರ್ತಾರೆ, ಅದೆಲ್ಲ ನೋಡ್ತಾ ಹೋಗ್ತಾ ಇರ್ತಾನೆ. ಅಲ್ಲಿ ನವಶಕ್ತಿ ದೇವತೆಗಳು ಎಲ್ಲ ಇರ್ತಾರೆ, ಅದೆಲ್ಲ ನೋಡ್ತಾ ಅವನಿಗೆ ಅವ್ನು ಚಿಕ್ಕವನಿದ್ದಾಗಿಂದ ಅವ್ರ ಅಮ್ಮ ನೆನಪು ಬರುತ್ತೆ. ಅವನು ಯಾಕೆ ನನಗೆ ನವರಾತ್ರಿ ಬಂದರೆ ಸಾಕು, ಯಾಕೆ ಪದೇ ಪದೇ ಅಮ್ಮನ ನೆನಪೆಲ್ಲ ಬರುತ್ತೆ ಅಂತ ಯಾಕೆ ನಂಗೆ ಗೊತ್ತಾಗ್ತಿಲ್ಲ ಅಂದ್ಕೊಂಡು ಹೋಗ್ತಾನೆ. ಇಲ್ಲಿ ದೇವಕಿ ಮಗಳು ಸೌಂದರ್ಯ ಉಮಾ ಮನೆಗೆ ಬಂದಿರ್ತಾಳೆ. ಅದಕ್ಕೆ ಉಮಾ ಹೇಳ್ತಾನೆ, ನೀನು ಇಲ್ಲೆಲ್ಲ ಓಡಾಡಬಾರ್ದು, ಪ್ರೆಗ್ನೆಂಟ್ ಇರೋಳು, ಅಲ್ಲಿ ಒಂದು ಕಡೆ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವಕಿ ಅಲ್ಲಿಗೆ ಬರ್ತಾಳೆ. ದೇವಕಿ ಬಂದುಬಿಟ್ಟು, ನೀನು ಯಾಕೆ ಪದೇ ಪದೇ ನನ್ನ ಮಗಳನ್ನ ನಿಮ್ಮ ಮನೆ ಕರ್ಕೊಂಬರೋದು, ಹೀಗೆ ಆದರೆ ನನ್ನ ಮಗಳು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾಳೋ ಅಲ್ಲಿ ನೀನು 1,000 ರೂಪಾಯಿ ಕೊಡಬೇಕಾಗುತ್ತೆ ನೋಡು ಅಂತ ದೇವಕಿ ಹೇಳ್ತಾಳೆ. ಅದಕ್ಕೆ ಉಮಾ ಹೇಳ್ತಾರೆ, ನೀನು ಯಾಕೆ ಬರೀ ಯಾವಾಗಲೂ ದುಡ್ಡು ದುಡ್ಡು ಅಂತಲೇ ಇರ್ತೀಯಲ್ಲ ಅಂತ ಅಂತಾರೆ. ದೇವಕಿ ಸೌಂದರ್ಯಗೆ ಕೇಳ್ತಾಳೆ, ನಿನ್ನ ಗಂಡ ಯಾಕಿನ್ನೂ ಬಂದಿಲ್ಲ ನೀನು ನೋಡೋಕ್ಕೆ, ಇಷ್ಟು ದಿನ ಆದರೂ ಅಷ್ಟು ಬ್ಯುಸಿನಾ ಅಂತ ಕೇಳ್ತಾಳೆ. ಅದಕ್ಕೆ ಸೌಂದರ್ಯ ಹೇಳ್ತಾಳೆ, ನಿಮ್ಮ ಅಳಿಯನ್ನು ನೀನೇ ಕೇಳು ಯಾವಾಗ ಬರ್ತೀಯಾ ಅಂತ ಸೌಂದರ್ಯ ಹೇಳ್ತಾಳೆ. ಅದಕ್ಕೆ ಹೇಗಿದ್ರು ನಾಳೆ ಬರಲೇಬೇಕಲ್ವಾ, ಬಂದೇ ಬರ್ತಾನೆ ಬಿಡು ಅಂತ ದೇವಕಿ ಹೇಳ್ತಾಳೆ. ಅದಕ್ಕೆ ಉಮಾ ಕೇಳ್ತಾರೆ, ನಾಳೆ ಏನಿದೆ, ನಾಳೆ ಏನಕ್ಕೆ ಬರ್ತಾ ಇದ್ದಾರೆ ಅಂತ. ಅದಕ್ಕೆ ಸೌಂದರ್ಯ ಹೇಳ್ತಾಳೆ, ಐಶ್ವರ್ಯ ಹೇಳ್ತಾಳೆ, ನಮ್ಮಮ್ಮ ನಮ್ಮಕ್ಕಂಗೆ ಸೀಮಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಮತ್ತೆ ಉಮಾ ಮತ್ತು ಸೌಂದರ್ಯ ಇಬ್ಬರಿಗೂ ಇಷ್ಟ ಆಗೋದಿಲ್ಲ. ವೇದಾಗೆ ನವರಾತ್ರಿಯಲ್ಲಿ ಹಬ್ಬ ಮಾಡೋದೆಲ್ಲ ಇಷ್ಟನೇ ಆಗೋದಿಲ್ಲ ಅವಳಿಗೆ. ನವರಾತ್ರಿ ಬಂದ್ರೇ ಇಷ್ಟ ಆಗೋಲ್ಲ, ಆದರೆ ನೀವೆಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನನ್ನ ಇಷ್ಟ, ನಿಮ್ಮನ್ನೆಲ್ಲ ಯಾಕೆ ಕೇಳಬೇಕು ನಾನು ಅಂತ ಹೇಳಿ ಅಲ್ಲಿಂದ ದೇವಕಿಗೆ ಹೋಗ್ತಾಳೆ. ಅಲ್ಲಿ ದೇವಿ ಉತ್ಸವ ಎಲ್ಲ ನಡೀತಾ ಇರುತ್ತೆ. ಅಲ್ಲಿ ವಿಕ್ರಮ್ ಹೋಗಿ ಆ ಸೋಡಾ ಹೋಟ್ಲಿಂದ ಇಸ್ಕೊಂಡ್ಬಿಟ್ಟು ಮುಖ ಎಲ್ಲ ತೊಳಿತಾ ಇರ್ತಾನೆ. ಅದಕ್ಕೆ ವೇದನೂ ಅದನ್ನೆಲ್ಲ ನೋಡ್ತಾಳೆ, ಇವ ಸದ್ಯ ಇವನು ಯಾಕೆ ಇಲ್ಲಿದ್ದಾನಪ್ಪ, ನಂಗೆ ಯಾಕೆ ಬೇಕು ಅವನೇನಾದರೂ ಮಾಡ್ಕೊಳ್ಳಿ ಅಂತ ಅವನಿಗೆ ಗೊತ್ತಾಗದೆ ಅಲ್ಲಿಂದ ಅವಳು ಸುಮ್ಮನೆ ಸ್ಕೂಟಿಲಿ ಹೋಗ್ತಾಳೆ. ವಿಕ್ರಮ್ಗೆ ಅದೆಲ್ಲ ನೋಡಿಬಿಟ್ಟು ಉತ್ಸವ ಎಲ್ಲ ನೋಡಿಬಿಟ್ಟು ಬರೀ ಹಳೆ ನೆನಪುಗಳೇ ಬರ್ತಿರ್ಬೋದು. ಅವ್ರ ಅಮ್ಮ ಮನೆ ಬಿಟ್ಟು ಹೋಗ್ತಾ ಇರೋದು, ಅವರಪ್ಪ ಎಷ್ಟು ತಡೆದ್ರೂ ಅವರಮ್ಮ ಕೇಳೋದೇ ಇಲ್ಲ, ಅವರಪ್ಪ ನಂದೇನೂ ತಪ್ಪಿಲ್ಲ ಇದರಲ್ಲಿ, ಅದನ್ನು ನಾನು ಪ್ರೂವ್ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೂ ಅವರಮ್ಮ ಇಲ್ಲ, ನಿಮ್ಮ ಮೇಲೆ ಇರೋ ನಂಬಿಕೆ ನನಗೆ ಇವತ್ತೆಲ್ಲ ಹೋಯಿತು ಅಂತ ಹೇಳಿ ಅವರಮ್ಮ ಅವರಪ್ಪನ ಬಿಟ್ಟು ಹೋಗೋದು ಅದೆಲ್ಲ ನೆನಪಾಗ್ತಾ ಇರುತ್ತೆ. ಅವರಪ್ಪ ಅಮ್ಮನ ನಡುವೆ ತುಂಬ ವಾದನೆ ನಡೆಯುತ್ತೆ. ಅವ್ರು ಎಷ್ಟು ಹೇಳಿದರೂ ಅವರಮ್ಮ ಕೇಳೋದಿಲ್ಲ, ನಾನು ಹೋಗ್ತೀನಿ ಇಲ್ಲಿಂದ ಇರೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ವಿಕ್ರಮಪ್ಪ ಹೇಳ್ತಾರೆ, ನೀನು ಬೇಕಾದರೆ ಒಪ್ಪೋದು, ಆದರೆ ನನ್ನ ಮಕ್ಕಳನ್ನ ಮಾತ್ರ ಯಾವತ್ತೂ ನಾನು ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ನಿಮ್ಮ ಈ ಗುಣನೇ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ವಿಕ್ರಮ್ ತಾಯಿ ಅಲ್ಲಿಂದ ಹೋಗ್ತಾರೆ. ಇನ್ನು ಇಲ್ಲಿ ದೇವಕಿ ಮನೆ ತುಂಬ ಅಲಂಕಾರ ಮಾಡ್ತಾ ಇರ್ತಾರೆ. ಸೌಂದರ್ಯ ಬೇಡ ಅಂದರೂ ದೇವಕಿ ಕೇಳೋದೇ ಇಲ್ಲ. ವೇದಮ್ಮ ಅವರಪ್ಪಂಗೆ ಹೇಳ್ತಾ ಇರ್ತಾರೆ, ನೋಡ್ರಿ ಇವಳು ನವರಾತ್ರಿಲೇ ಇದೆಲ್ಲ ಮಾಡ್ತಾ ಇರ್ತಾಳೆ, ಇನ್ನು ವೇದ ಬಂದರೆ ಅದೆಷ್ಟು ನೊಂದ್ಕೊತಾಳೋ ಏನೋ ಅಂತ ಅಂತಾರೆ. ನಮಗೆ ಅವ್ರಿಗೆ ಹೇಳೋ ರೈಟ್ಸ್ನ ನಾವು ಕಳ್ಕೊಂಬಿಟ್ಟಿದ್ದೀವಿ, ಅವ್ರೇನಾದ್ರು ಮಾಡ್ಕೊಳ್ಳಿ ಬಿಡು ಅಂತ ವೇದ ಅಪ್ಪ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ವೇದ ಬರ್ತಾಳೆ. ವೇದ ಬಂದ್ಬಿಟ್ಟು ನೋಡ್ತಾಳೆ, ಏನಿದು ಮನೆಯೆಲ್ಲ ಇಷ್ಟಕ್ಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೀರಾ, ಏನು ಸಮಾಚಾರ ಅಂತ ಕೇಳ್ತಾಳೆ. ಅದಕ್ಕೆ ಸೌಂದರ್ಯ ನಮಗೆ ಸೀಮಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದು ಖುಷಿ ಪಡೋ ವಿಚಾರ ತಾನೇ, ಮತ್ತೆ ಯಾಕೆ ಬೇಜಾರಲ್ಲಿದೆಯಾ ಅಂತ ಕೇಳ್ತಾಳೆ. ಆದರೆ ಈ ನವರಾತ್ರಿಯಲ್ಲೇ ನಮ್ಮಮ್ಮ ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ಬೇಜಾರಾಗ್ತಿದೆ ಅಂದ ತಕ್ಷಣ ವೇದ ಕೂಡ ತುಂಬ ಬೇಜಾರಾಗುತ್ತೆ. ಇಲ್ಲಿ ವಿಕ್ರಮ್ ಮತ್ತು ಅವರಪ್ಪ ಅವ್ರ ಅಜ್ಜ ಎಲ್ಲ ಸೇರಿರ್ತಾರೆ. ಸೇರಿಬಿಟ್ಟು ಈ ಗುರು ಶೆಟ್ಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವನು ನಮ್ಮ ಕಾಲು ಕೆಳಗಡೆ ಇದ್ದ ಬಿದ್ದವನು, ಈಗ ನಮ್ಮ ಮುಂದೆಯೇ ನಮ್ಮ ಕಾಲರ್ ಎತ್ಕೊಂಡು ಮೆರಿತಾ ಇದ್ದಾನೆ. ಅವನ ಅಡುಗೆ ಏನಾದರೂ ಮಾಡ್ಬೇಕು ನಾವು, ಮಾಲ್ ಬರ್ತಿರೋ ಅಡುಗನ್ನ ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಅಪ್ಪ ಈ 9 ದಿನ ಆಗಲಿ, ಆಮೇಲೆ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪಂಗೆ ಸಿಕ್ಬಿಡುತ್ತೆ, ಏನೋ 9 ದಿನನ, 9 ದಿನದಲ್ಲಿ ನವಗ್ರಹ ಪೂಜೆ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾನೆ, ಅಪ್ಪ ನನಗೆ ಯಾವಾಗಲೂ ಹಳೆ ನೆನಪು ಅಮ್ಮನ ಜೊತೆ ಇರೋದು ಅದೆಲ್ಲ ಹಾಗೆ ಬರ್ತಾ ಇರುತ್ತೆ, ಅದಕ್ಕೆ ಇವಾಗ ಬೇಡ ಅಂತ ಹೇಳ್ತಾನೆ. ಅಮ್ಮನೇ ಪ್ರಪಂಚ ಅನ್ನೋ ಟೈಮಲ್ಲಿ ಅಮ್ಮ ಯಾಕೆ ನನ್ನನ್ನು ಬಿಟ್ಟು ಹೋದ್ರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ
ಒಳ್ಳೆತನ ಮಡಿವಣಿಕೆ ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ ಅಂತ ಹೇಳಿ ನಾವು ಒಳ್ಳೆಯವರಾಗಿರ್ಬಾರ್ದು ಯಾವಾಗ್ಲೂ. ಈ ಗಾಳಕ್ಕೆ ಯಾವಾಗಲೂ ಬೀಳೋದು ಮೀನುಗಳು ಮಾತ್ರ, ತಿಮಿಂಗಲಗಳಲ್ಲ. ನಾವು ಅದಕ್ಕೆ ಮೀನುಗಳಾಗಿರ್ಬಾರ್ದು, ತಿಮಿಂಗಲಗಳು ಆಗಿರಬೇಕು. ನಾವು ಸಾಧ್ವಿ ಆದಷ್ಟು ನಮಗೆ ಕಷ್ಟ ಆಗುತ್ತೆ, ನಾವು ಅವಾಗ ಎಲ್ಲರ ಬಳಗೂ ಬೀಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇದು ನಿಮ್ಮ ಅಮ್ಮಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ನಾನು ಇದೆಲ್ಲ ಇಷ್ಟು ದಿನ ನಿಜ ಅಂತಲೇ ನಂಬಿದ್ದೆ, ಆವಾಗೇನೋ ಚಿಕ್ಕವನಿದ್ದೆ, ಈಗ ದೊಡ್ಡವನಾಗಿದ್ದೀನಿ, ಇದನ್ನು ನಂಬೋಕ್ಕಾಗ್ತಿಲ್ಲ. ಎಲ್ಲ ತಾಯಂದರು ತಮ್ಮ ಮಕ್ಕಳ ಬಗ್ಗೆ ಏನೇ ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ಅಂತ ಗೊತ್ತಿದೆ ನನಗೆ. ಆದರೆ ಮಗನ ಬಿಟ್ಟು ಹೋದ ಅಮ್ಮನ ಬಗ್ಗೆ ಇವಾಗಲೇ ಕೇಳ್ತಾ ಇರೋದು. ಇಡೀ ಊರು ತುಂಬ ಹಬ್ಬದ ಅಡುಗೆ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಆದರೆ ನಾನಿಲ್ಲಿ ಸೂತ್ಕದಲ್ಲಿ ಬದುಕ್ತಾ ಇದ್ದೀನಿ. ನಾನು ಏನೇ ಕೆಲಸ ಮಾಡಿದರೂ ಮನಸ್ಸಿಂದ ಮಾಡೋದು ಅಂತ ಹೇಳಿ ಹೋಗ್ತಾನೆ. ಪ್ರತಿ ನವರಾತ್ರಿಯಲ್ಲಿ ಹೀಗೆ ಅಲ್ವಾ ಬಿಟ್ಬಿಡು ಅಂತ ವಿಕ್ರಮ್ ತಾತ ಕೂಡ ವಿಕ್ರಮ್ ಅಪ್ಪಂಗೆ ಹೇಳ್ತಾರೆ. ಇಷ್ಟೇ ಸ್ನೇಹಿತರೆ, ಶುಕ್ರವಾರದ ಸಂಜೆಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್.